ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಮಂಗಳೂರಲ್ಲಿರೋ ತಣ್ಣೀರು ಬಾವಿ ಬೀಚ್. ತಣ್ಣೀರು ಬಾವಿ ಬೀಚ್ ಹೋಗೋದಕ್ಕೆ ಎರಡು ದಾರಿ ಇದೆ. ಒಂದು ಬೈ ರೋಡ್ ಹೋಗ್ಬೋದು, ಇನ್ನೊಂದು ಬಂದು ಬೈ ಬೋಟಿಂದ ಹೋಗ್ಬೋದು. ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ಬೋಟಿಂದ ಹೋಗೋದು. ನೆಕ್ಸ್ಟ್ ಪಾರ್ಟ್ ಟು ಬರುತ್ತೆ, ಅದರಲ್ಲಿ ಬೈ ರೋಡ್ ಹೋಗೋದು ತೋರಿಸ್ತೀನಿ ನಾನು. ಬೋಟಿಂದ ಹೋಗಬೇಕು ಅಂದರೆ ನಾವಿಲ್ಲಿ ಸುಲ್ತಾನ್ ಬತ್ತೇರಿ ಆ ಏರಿಯಾಗೆ ಬರಬೇಕು. ಆ ಏರಿಯಾದಲ್ಲಿ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಅದೇ ಜಾಗನೇ. ಇಲ್ಲಿಂದ ಟಿಕೆಟ್ ತೊಗೊಂಡು ಬೋಟಲ್ಲಿ ಹೋಗೋದಕ್ಕೆ ನಾವಿಲ್ಲಿ ಟಿಕೆಟ್ ತೊಗೋಬೇಕು. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿ ಕಾಣಿಸ್ತಿರೋದೆಲ್ಲ ನದಿ, ಗುರುಪುರ ನದಿ ಅಂತಾರೆ. ಟಿಕೆಟ್ ತೊಗೊಂಡಿವಲ್ಲ, ಇಲ್ಲಿ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. 2 to 3 minutes ಅಷ್ಟೇ ರೈಡ್. ಇವಾಗ ನಾವು ಸುಲ್ತಾನ್ ಬತ್ತೇರಿ ಏರಿಯಾಯಿಂದ ಬೋಟಲ್ಲಿ ತಣ್ಣೀರು ಬಾವು ಬೀಚ್ಗೆ ರೀಚ್ ಆಗಿದ್ದೀವಿ. ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿಗೆ ಬಂದು ಟಿಕೆಟ್ ತೊಗೊಂಡು ಬೋಟಲ್ಲಿ ಆ ಕಡೆ ರೋಡ್ಗೆ ಹೋಗ್ಬೋದು. ಬೈ ರೋಡ್ ಬಂದರೆ ಫಸ್ಟ್ ಎಂಟ್ರಿ ಒಂದು ಬರುತ್ತೆ. ಆ ಫಸ್ಟ್ ಎಂಟ್ರಿಯಲ್ಲಿ ಹೋದರೆ ಅಲ್ಲಿ ಕಿಡ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ, ಕ್ಯಾಮಲ್ ರೈಡು, ಹಾರ್ಸ್ ರೈಡು ಆ ಥರ ಇದೆ. ಇದು ಬೈ ಬೋಟ್ ಬಂದರೆ ಇದು ಫಸ್ಟ್ ಎಂಟ್ರಿ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ರೂಮ್ಸು, ವಾಶ್ರೂಮ್ಸು, ಶವರು, ಡ್ರೆಸ್ ಚೇಂಜಿಂಗ್ ರೂಮ್ಸ್ ಎಲ್ಲ ಫೆಸಿಲಿಟಿ ಇದೆ. ತಣ್ಣೀರು ಬಾವಿ ಬೀಚು ಒನ್ ಆಫ್ ದ ಪಾಪ್ಯುಲರ್ ಬೀಚಸ್ ಇನ್ ಮಂಗಳೂರು ಸಿಟಿ ಅಂತ ಹೇಳ್ಬೋದು. ಎಕೋ ಬೀಚ್ ಅಂತ ಕೂಡ ಹೇಳ್ಬೋದು. ನೀಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ಪಣಂಬೂರ್ ಬೀಚಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ರೌಡ್ ಇರೋ ಪ್ಲೇಸು ಅಂದರೆ ತಣ್ಣೀರು ಬಾವಿ ಬೀಚ್. ಪಣಂಬೂರ್ ಬೀಚ್ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇಲ್ಲಿ ಮೈನ್ಲಿ ಫೋಟೋಶೂಟ್ಸ್ ಚೆನ್ನಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಮೆಟರ್ನಿಟಿ ಫೋಟೋಶೂಟು, ಸನ್ಸೆಟ್ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮುಂಚೆ ಇಷ್ಟೆಲ್ಲ ಇರಲಿಲ್ಲ, ಇವಾಗೆಲ್ಲ ಭಾಳ ಚೇಂಜಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನೈಟ್ 7 o'clock ಲಾಸ್ಟ್. ಆಫ್ಟರ್ 7 PM ಸೆಕ್ಯೂರಿಟಿ ಗಾರ್ಡ್ಸ್ ಅಲೋ ಮಾಡೋದಿಲ್ಲ, ಯಾರು ಇರಬಾರ್ದು. ಇಲ್ಲ ಸೇಮ್ ನಾವು ಹೆಂಗೆ ಹೋಗಿದ್ದು ಅದೇ ಥರ ರಿಟರ್ನು. ಅಲ್ಲಿ ಟಿಕೆಟ್ ತೊಗೋಬೇಕು ಬೋಟ್ಗೆ. ರಿಟರ್ನ್ಗೆ ಬೋಟ್ ಟೈಮಿಂಗು ಅಪ್ರಾಕ್ಸಿಮೇಟ್ಲಿ 7:30 ಲಾಸ್ಟು, 7:30 ಕ್ಲೋಸು.